ಕೊಯ್ದ ಕೂಡಲೇ ಹೆಚ್ಚು ಸಮಯ ತೆಗಿಬಾರ್ದು, ಆದಷ್ಟು ಬೇಗ ಕೀತ ಮಾಡಿ ಹಾಕಬೇಕು. ಇನ್ನು ಪದಾರ್ಥಕ್ಕೆ ಎಲ್ಲ ಉಪಯೋಗ ಮಾಡ್ಬೋದು, ಮತ್ತೆ ನೆನೆ ನೀರಿನಲ್ಲಿ ನೆನೆ ಹಾಕಿ ಶರ್ಬತ್ತು ಸಹ ಮಾಡ್ಲಿಕ್ಕೆ ಆಗ್ತದೆ. ಹುಣಸೆ ಹುಳಿ ಅಂತೇಳಿ ನೀವು ಕೇಳಿರ್ಬೋದು, ಉಂಡೆ ಹುಳಿ ಅಂತೇಳಿ ಕೇಳಿದ್ದೀರಾ. ನಮ್ಮ ಹಳ್ಳಿಯಲ್ಲಿ ಅಪರೂಪವಾಗಿರುವಂತಹ ಹಾಗೆ ಈಗ ಕಾಣೆ ಆಗಿ ಹೋಗ್ತಾ ಇರುವಂತಹ ಒಂದು ರೀತಿಯ ಹುಳಿ, ಅಂದ್ರೆ ಯಾರು ಕೂಡ ಅದರ ಬಗ್ಗೆ ಕೆಲಸಕ್ಕೆ ಹೊರಡುದಿಲ್ಲ. ಈ ಹುಣಸೆ ಹುಳಿಯ ಬದಲಿಗಾಗಿ ಅದನ್ನು ಉಪಯೋಗ ಮಾಡುವಂಥದ್ದು ಆಯ್ತಾ. ಎಲ್ಲ ಬಗ್ಗೆ ಉಪಯೋಗಕ್ಕೆ ಕೂಡ ಹಾಕ್ತೀವಿ. ಆಮೇಲೆ ಇನ್ನೊಂದು ಮರ ಗಂಟುಂಟು, ಇದರಲ್ಲಿ ಉಂಡೆ ಹುಳಿ ಆಗಿದೆ, ಹಾಗೆ ಅದನ್ನಿವತ್ತು ನಾನು ಕೊಯ್ಲಿಕ್ಕಿದ್ದೇನೆ. ಉಂಡೆ ಹುಳಿ ಅಂತ ಹೇಳಿದ್ರೆ ಇದುವೇ ನೋಡಿ, ಇದನ್ನು ಕೆತ್ತೆ ಹುಳಿ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಈ ಉಂಡೆ ಹುಳಿ ಕಾಡುಗಳಲ್ಲೆಲ್ಲ ಬೆಳೀತದೆ ಆಯ್ತಾ. ಬೇಸಿಗೆಯ ಕೊನೆಯ ಸಮಯದಲ್ಲಿ ಆಗುವಾಗ ಇದೆಲ್ಲ ಹಣ್ಣಾಗಿ ಉದುರಲಿಕ್ಕೆ ಶುರುವಾಗ್ತದೆ. ಆ ಟೈಮಿಗಾಗುವಾಗ ಇದನ್ನು ನಾವು ನೋಡಿಕೊಂಡು ಕೊಯ್ಬೇಕಾಗ್ತದೆ. ಅಂದರೆ ಹಣ್ಣಾಗಿ ಉದುರಬಾರ್ದು, ಅದಕ್ಕಿಂತ ಮೊದಲೇ ನಾವು ಇದನ್ನು ನೋಡಿ ಬೆಳೆದದನ್ನು ಕೊಯ್ಬೇಕಾಗ್ತದೆ. ಇಲ್ಲಿಗ ಸ್ವಲ್ಪ ಹಣ್ಣಾಗಿದೆ ಕೆಲವೆಲ್ಲ. ಈ ಉಂಡೆ ಹುಳಿ ಹಣ್ಣಾದದನ್ನು ವೇಸ್ಟ್ ಮಾಡಬೇಕು ಅಂತ ಏನಿಲ್ಲ. ಈ ಹಣ್ಣನ್ನು ಸಾರು ಮಾಡಲಿಕ್ಕೆ ಆಗ್ತದೆ, ಮತ್ತು ಶರ್ಬತ್ತು ಮಾಡಲಿಕ್ಕೆ ಆಗ್ತದೆ, ಈ ರೀತಿಯೆಲ್ಲ ಉಪಯೋಗಿಸ್ಲಿಕ್ಕೆ ಆಗ್ತದೆ. ಅದೇ ರೀತಿ ಕಾಯಿಯನ್ನು ಉಪ್ಪಿನಕಾಯಿ ಕೂಡ ಮಾಡಲಿಕ್ಕೆ ಆಗ್ತದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಕಾಯಿಯನ್ನು ತೋರಿಸ್ತಾ ಇಲ್ಲ, ಕೆತ್ತೆ ಹುಳಿಯನ್ನು ಯಾವ ರೀತಿ ಶೇಖರಿಸಿಡ್ಬೋದು ಅಂತೇಳಿ ತೋರಿಸ್ತಾ ಇದ್ದೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಅಂತೇಳಿ ಚಕ್ಕಣಿಕೆಯ ನಾರಾಯಣನ್ನ ನಮ್ಮೊಟ್ಟಿಗಿದ್ದಾರೆ. ಅವರು ಯಾವತ್ತು ಪ್ರತಿ ವರ್ಷವೂ ಈ ಉಂಡೆ ಹುಳಿಯನ್ನು ಶೇಖರಣೆ ಮಾಡಿ ತೆಗೆದಿಡುವಂಥವ್ರು, ಹಾಗಾಗಿ ಅವರಿಗೆ ಜಾಸ್ತಿ ಮಾಹಿತಿ ತಿಳಿದಿರ್ತದಲ್ಲ, ಅವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಮಗೆ ಉಂಡೆ ಹುಳಿಯೆಲ್ಲ ಕೊಯ್ದಾಯ್ತು. ಇದರಲ್ಲಿ ಕೆಲವು ಹಣ್ಣುಗಳುಂಟು, ಅದನ್ನೆಲ್ಲ ನಾವು ಫಸ್ಟಿಗೆ ಹೆಕ್ಕಿಕೊಳ್ಳುವ. ಹಣ್ಣನ್ನು ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದಂತೆ, ಆದರೆ ಹುಳಿ ರುಚಿ ಸ್ವಲ್ಪ ಕಡಿಮೆ ಇರ್ತದೆ. ಹಣ್ಣಲ್ಲ, ಈ ಕಾಯಿಯಷ್ಟು ಸಮಯ ಇದು ಉಳಿಯುವುದಿಲ್ಲ ಅಂತೇಳಿ, ಮತ್ತು ಶರ್ಬತ್ತು ಹೀಗಿರೋದನ್ನೆಲ್ಲ ಮಾಡಿಕೊಳ್ಬೋದಂತೆ. ಈಗ ನಾವು ಇದನ್ನು ಫಸ್ಟ್ ಬೇರೆ ಸಪರೇಟ್ ಮಾಡಿಕೊಳ್ಳುವ, ಅಂದರೆ ಹಣ್ಣು ನಾಲ್ಕು ಆಗದೆ ನಮಗೆ ಅದನ್ನು ಕೊಯ್ಲಿಗೆ ಬೆಳೆದಿದೆ ಇಲ್ವ ಗೊತ್ತಾಗೋದಿಲ್ಲಲ್ಲ. ಫ್ರೆಂಡ್ಸ್, ಈಗ ನಾವು ಉಂಡೆ ಹುಳಿಯನ್ನು ಕೊರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಆಯ್ತಾ. ಒಬ್ಬರು ಮೆಟ್ಟಿಗತ್ತಿ ಇಟ್ಟುಕೊಂಡು ಕೂತ್ಕೊಂಡು ಕೊರಿದು ಹಾಕುದು, ಎರಡು ತುಂಡು ಮಾಡಿ ಹಾಕುದು. ಮತ್ತು ಇದು ಕೊಯ್ದ ಕೂಡಲೇ ಹೆಚ್ಚು ಸಮಯ ತೆಗಿಬಾರ್ದು, ಆದಷ್ಟು ಬೇಗ ಕೀತ ಮಾಡಿ ಹಾಕಬೇಕು. ಬೇಗ ಬೇಗ ಮಾಡಿ ಹಾಕಬೇಕು, ಅದೇ ದಿವಸ ಹಾಂ. ಇಲ್ಲ, ಬೇಗ ಹಣ್ಣಾಗ್ತಾರೆ, ಕೊಯ್ದ ಕೂಡಲೇ ಹಣ್ಣಾಗಿ ಸುರಾಗ್ತಾರೆ, ಕಲರ್ ಚೇಂಜ್ ಆಗ್ತದೆ. ಇವತ್ತು ಕೊಯ್ದು ನಾಳೆ ಮಾಡು ಅಂತೇಳಿ ಆಗಿ ಕೇಳ, ಕೊಯ್ದ ಕೂಡಲೇ. ಕೊರೆದು 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 ನೀರಿಗೆ ಹಾಕಿಕೊಳ್ಳೋದು, ನೀರಿನಲ್ಲಿ ಅದರ ಮೇಣೆಲ್ಲ ಬಿಟ್ಟು ಹೋಗ್ತದೆ ನೋಡಿ. ಮತ್ತೆ ಕೊರೆಯುವಾಗ ನಾವು ಅದನ್ನು ಸ್ಲೈಸ್ ಮಾಡುವಾಗ ನಮಗೆ ಮತ್ತೆ ಮೇಣೆ ಸಿಗುವುದಿಲ್ಲ, ನೀರಿನಲ್ಲಿ ಮೇಣೆ ಬಿಟ್ಟು ಹೋಗ್ತದೆ. ಉಂಡೆ ಹುಳಿಯನ್ನೆಲ್ಲ ಇನ್ನೀಗ ತೆಳುವಾಗಿ ಕೊರೆದುಕೊಳ್ಬೇಕು. ನಮಗೆ ನಮ್ಮ ವ್ಯೂವರೊಬ್ಬರು ಪ್ರತಿಭಾ ಅಂತ ಹೇಳಿಕೊಂಡು ಅವರು ನಮಗೆ ಈ ಚೂರಿಯನ್ನು ಗಿಫ್ಟ್ ಮಾಡಿದ್ದಾರೆ ನೋಡಿ. ಭಾರಿ ಒಳ್ಳೆಯದುಂಟು ಚೂರಿ, ಹೊಸ ಹೊಸ ಆಗ್ತದೆ ಕೊರಿಲಿಕ್ಕೆ ಸಹ, ಹೇಗೆ ಹೋಗ್ತಾ ಹೋಗ್ತಾನೆ ಗಸ್ಕ್ ಗಸ್ಕ್ ಗಸ್ಕ್. ಅವರಿಗೆ ತುಂಬ ಧನ್ಯವಾದಗಳು ಚೂರಿ ಕೊಟ್ಟದ್ದಕ್ಕೆ, ಭಾರಿ ಖುಷಿ ಆಗ್ತದೆ ಕಟ್ ಮಾಡಲಿಕ್ಕೆ ಸಹ. ಮತ್ತು ಇದನ್ನು ಈ ರೀತಿಯಾಗಿ ಕಟ್ ಮಾಡೋದು ಯಾಕೆ ಅಂತೇಳಿದರೆ, ಈ ಕೆತ್ತೆ ಹುಳಿಯಲ್ಲಿ ಒಳಗಡೆ ಒಂದು ಬೀಜ ಉಂಟು ನೋಡಿ, ಇಲ್ಲಿ ಇಲ್ಲಿ ಕಾಣ್ಬೋದು ನಿಮಗೆ. ಈ ಬೀಜವನ್ನು ತೆಗಿಲಿಕ್ಕುಂಟು, ಈಗ ಹಸಿಯಾಗಿ ತೆಗೆಯೋದು ತುಂಬ ಕಷ್ಟ. ಈ ರೀತಿಯಾಗಿ ತೆಳು ಮಾಡಿದ್ರುಂಟಲ್ಲ, ಒಂದು ದಿವಸದಲ್ಲಿ ಒಣಗ್ತದೆ, ಒಣಗಿದ ಕೂಡಲೇ ನಮಗೆ ಇದನ್ನು ತೆಗಿಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ತೆಳುವಾಗಿ ಕೊರೆದುಕೊಳ್ಳುವಂಥದ್ದು. ಕೆತ್ತೆ ಹುಳಿ, ಉಂಡೆ ಹುಳಿ, ಬೇರೆ ಎಂಥ ಹೆಸರುಂಟು ಇದಕ್ಕೆ ಹೇಳುವಂಥ ಹೆಸರು, ಇದಲ್ಲದೆ ಬೇರೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಉಂಡೆ ಹುಳಿಯ ಹಣ್ಣು ಸಿಕ್ಕಿದೆ ನಮಗೆ ಸ್ವಲ್ಪ, ಅದರ ಶರ್ಬತ್ ನೋಡಿ ಯಾವ ರೀತಿಯಾಗಿ ಮಾಡೋದು ಅಂತೇಳಿ. ಅನ್ನಪೂರ್ಣಮ್ಮನವರು ಶರ್ಬತ್ ಮಾಡ್ತಾ ಇದ್ದಾರೆ. ಹಣ್ಣನ್ನು ಬೆಲ್ಲದ ಜೊತೆ ಹೀಗೆ ಗಿಮ್ಚೋದು, ಕಿವಿಚಿಕೊಂಡು ಮಾಡೋದಲ್ಲ. ಬಿಸಿನೀರು, ಬಿಸಿನೀರು ತಣ್ಣದ್ದು ಆಗ್ತದೆ, ತಣ್ಣಗೆ ನೀರು ಬೇಕಾದವರಿಗೆ ತಣ್ಣದ ನೀರು ಸಹ ಆಗ್ತದೆ. ಆಮೇಲೆ ಹೀಗೆ ಹಿಂಡಿ ತೆಗೆದುಕೊಳ್ಳೋದು ಅದನ್ನು. ಬೆಲ್ಲ, ಕೆತ್ತೆ ಹುಳಿ, ನೀರು, ನೀರು ಇಷ್ಟೇ ಅಲ್ಲ. ಬೇಕಿದ್ರೆ ರುಚಿಗೆ ಒಂದು ಕಲ್ಲು ಉಪ್ಪು ಹಾಕ್ಬೋದು. ಸಿಂಪಲ್ ಆಗಿ ಕೆತ್ತೆ ಹುಳಿ ಶರ್ಬತ್ತು ರೆಡಿ ಆಯ್ತು ನೋಡಿ. ಇಬ್ರು ಕುಡಿ. ಒಂದು ಗ್ಲಾಸ್ ಕುಡಿದು ಇನ್ನೊಂದು ಗ್ಲಾಸ್ ಕುಡಿಬೇಕು ಅಂತ ಇರತ್ತಾರೆ ಇರಬೇಕು. ಅದು ಶರ್ಬತ್ತು ಹಾಗೆ ಆಗ್ತಾವ. ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಸಹ ಕುಡಿಬಹುದು. ನಮ್ಮ ಈ ಹುಳಿ ಎಂಥದಕ್ಕೆಲ್ಲ ಉಪಯೋಗ ಆಗ್ತದೆ? ಇದು ಪದಾರ್ಥಕ್ಕೆ ಆಗ್ತದೆ, ಮತ್ತೆ ಹುಡಿ ಮಾಡಿ ಇಟ್ಟುಕೊಂಡ್ರು ಸಹ ಒಳ್ಳೇದು, ಸುಲಭ ಪದಾರ್ಥ. ಉಪಯೋಗ ಮಾಡುದು ಅಂತ ಹೇಳಿದ್ರೆ ಹುಡಿ ಮಾಡಿಯಾ? ಹುಡಿ ಮಾಡಿಯೂ ಆಗ್ತದೆ, ಹೀಗೆಯೂ ಉಪಯೋಗ ಮಾಡಬಹುದು. ಒಳ್ಳೆ ಒಣಗಿಸಿ ಇಡುದು,
ಮತ್ತೆ ಇದು ಮೆಣಸಿನೊಟ್ಟಿಗೆ ನೀರಿನಲ್ಲಿ ಹಾಕಿ ಕಡ್ದು ಬೆಂದಿ ಮಾಡ್ಲಿಕ್ಕಾಗ್ತದೆ. ಮತ್ತೆ ಪತ್ರೊಡೆಗೂ ಹಾಕ್ತಾರೆ. ನಮ್ಮ ಹುಣಸೆ ಹುಳಿಯನ್ನು ಉಪಯೋಗ ಮಾಡುವಲ್ಲಿ ಎಲ್ಲ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಫ್ರೆಂಡ್ಸಿಗೆ ನಾವು ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕುಂಟು. ನೋಡಿ, ಒಂದು ಚಾಪೆಯಲ್ಲಿ ಸುಲಭವಾಗಿ ಹರಡಿಕೊಳ್ತಾ ಇದ್ದೇವೆ. ಮಾಮೂಲಿ ಹುಣಸೆ ಹುಳಿಯಲ್ಲಿರುವಂತಹ ಹುಳಿ ಅಷ್ಟು ಹುಳಿ ಇಲ್ಲ, ಪರ್ಸೆಂಟೇಜಿನಷ್ಟು ಸ್ವಲ್ಪ ಹುಳಿ ರುಚಿ ಕಡಿಮೆ. ಅದು ಕೂಡ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇನ್ನೀಗ ಈ ಕೆತ್ತೆ ಉಂಟಲ್ಲ, ಇದು ಚೆನ್ನಾಗಿ ಒಣಗಲಿ ಅಂದರೆ 4-5 ದಿವಸ ಬೇಕು ಸರಿಯಾಗಿ ಒಣಗಲಿಕ್ಕೆ. 1 ದಿವಸ ಒಣಗಿದ ಮೇಲೆ ಈ ಬೀಜಗಳೇನಿದೆ ಇದನ್ನು ಈ ರೀತಿಯಾಗಿ ಮಾಡಿ ತೆಗೆದುಕೊಂಡು ಸ್ವಲ್ಪ ಎಲ್ಲ ಇದರಲ್ಲಿ ಬಿದ್ದು ಹೋಗ್ತದೆ ಒಣಗಾಗಿ. ನೋಡಿ, 2 ದಿನದಲ್ಲಿ ನಾವು ಒಣಗಲಿಕ್ಕೆ ಹಾಕಿರುವಂತಹ ಕೆತ್ತೆ ಹುಳಿ ಪೂರ್ತಿಯಾಗಿ ಒಣಗಿದೆ. ಇನ್ನೀಗ ಇದರದ್ದಂತ ಬೀಜ ತೆಗಿಲಿಕ್ಕುಂಟಮ್ಮ. ಬೀಜ ಬೇಗ ತೆಗಿಬೇಕು, ಒಂದು ಬಿಸಿಲಾದ ಕೂಡಲೇ ತೆಗಿಬೇಕು. ಹೀಗೆ ಬೆಂಡು ಮಾಡಿ ತೆಗೆಯುವ ಹಾಗೆ ಅದಕ್ಕೆ 1-1.5 ಬಿಸಿಲು ಇರುವಾಗಲೇ ತೆಗಿಬೇಕು. ಇಲ್ಲದಿದ್ರೆ ಅದು ನಾವು ಹೀಗೆ ಮಾಡುವಾಗ ಹುಡಿ ಆಗಿಬಿಡ್ತದೆ. ಜಾಸ್ತಿ ಒಣಗಿದ್ರೆ ಬೀಜ ತೆಗಿಲಿಕ್ಕೆ ಕಷ್ಟ, ಕೆತ್ತೆ ಹುಡಿ ಹುಡಿ ಆಗ್ತದೆ. ಬೀಜ ತೆಗೆಯದೇ ಇದ್ರೆ ಇದು ಬೇಗ ಹಾಳಾಗ್ತದೆ. ಬೀಜದಲ್ಲಿ ಏನಾದರೂ ಕುಟ್ಟೆ ಎಲ್ಲ ಬೀಳುವುದೆಲ್ಲ, ಅದಕ್ಕೋಸ್ಕರ ಇದನ್ನು ತೆಗೆಯೋದು. ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಇದು. ಬಾಕಿ ಓಟೆ ಹುಳಿಗಿಂತ ಹೌದು. ಇದು ಹಣ್ಣು ಒಣಗಿಸಿಟ್ಟದ್ದು, ಬೀಜ ಎಲ್ಲ ತೆಗೆದು ಇದು ಇನ್ನು ಪದಾರ್ಥಕ್ಕೆ ಎಲ್ಲ ಉಪಯೋಗ ಮಾಡಬಹುದು. ಮತ್ತೆ ನೆನೆ ನೀರಿನಲ್ಲಿ ನೆನೆ ಹಾಕಿ ಶರ್ಬತ್ತು ಸಹ ಮಾಡ್ಲಿಕ್ಕೆ ಆಗ್ತದೆ. ಇದೀಗ ನೋಡಿ, ನಮ್ಗೆ ಎಲ್ಲವನ್ನು ಕ್ಲೀನ್ ಮಾಡಿ ಆಯ್ತು. ಇನ್ನು ಇದಕ್ಕೆ ಉಪ್ಪು ಬೆರೆಸುವಂತದ್ದು ಮತ್ತೆ ಕೆಲವು ಪ್ರೊಸೀಜರ್ಸ್ ಎಲ್ಲ ಉಂಟು, ಅದನ್ನು ಹೇಗೆ ಅಂತ ಹೇಳಿ ಅನ್ನಪೂರ್ಣಮ್ಮನ ಹತ್ರ ಕೇಳುವ. ಇಲ್ಲಿ ಇಟ್ಟಿರುವಂತದ್ದು ಉಪ್ಪು ನೀರು, ಇದನ್ನು ಇದಕ್ಕೆ ಬೆರೆಸ್ಲಿಕ್ಕೆ ಉಂಟಂತೆ. ಹಾಳಾಗದ ಹಾಗೆ ಉಪ್ಪು ನೀರು ಹಾಕಿ ಬಿಸಿಲಿಗೆ ಹಾಕು. ನೋಡಿ, ಈಗ ಉಪ್ಪು ನೀರಿನಲ್ಲಿ ಬೆರೆಸಿಟ್ಟಂತಹ ಕೆತ್ತೆ ಹುಳಿಯನ್ನು ಎಲ್ಲ ಬಿಸಿಲಿಗೆ ಈ ರೀತಿಯಾಗಿ ಹರಡಿಕೊಳ್ತಾ ಇದ್ದಾರೆ. ಅದು ಎಂತಕ್ಕೆ ಅಂತ ಹೇಳಿದರೆ ಚಂದ ಒಣಗಬೇಕಂತೆ. ಒಣಗಿದ್ರೆ ಒಳ್ಳೆ ಕರುಕುರು ಆಗಿ ತೆಗೆದು ಸ್ಟಾಕ್ ಇಡಲಿಕ್ಕೆ ಒಳ್ಳೇದಾಗ್ತದೆ. ಹಳತ್ತಿಗೆ ಹಳತ್ತು ಮಾಡಲಿಕ್ಕೆ ಒಳ್ಳೇದಾಗ್ತದೆ. ಹಾಗಿದ್ರೆ ಇನ್ನೂ ಒಣಗಲಿ ಅಲ್ಲ, ಎಷ್ಟು ದಿವಸ ಒಣಗಬೇಕು ಇದು? ಇದು 2 ಅಥವಾ ಒಳ್ಳೆ ಬಿಸಿಲಿದ್ರೆ 2 ಬಿಸಿಲು ಸಾಕು, ಇಲ್ಲದಿದ್ರೆ 3 ಬಿಸಿಲು ಬೇಕು ಅದಕ್ಕೆ. ಫ್ರೆಂಡ್ಸ್, ಈಗ ಉಪ್ಪು ನೀರೆಲ್ಲ ಹಾಕಿ ವಾಪಸ್ಸು ಒಣಗಿಸಿ ಆಗುವಾಗ ನೋಡಿ ಕೆತ್ತೆ ಹುಳಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ಸರಿಯಾಗಿ ಒಣಗಿ ಆದಮೇಲೆ ಕೆಲವರು ಈ ಕೆತ್ತೆ ಹುಳಿಯನ್ನು ಹೀಗೆ ಇಟ್ಟುಕೊಳ್ತಾರೆ, ಕೆಲವರು ಹುಡಿ ಮಾಡಿ ತೆಗೆದಿಟ್ಟುಕೊಳ್ತಾರೆ. ಬೇಕಾಗುವಾಗ ಸ್ವಲ್ಪ ಸ್ವಲ್ಪ ಹುಡಿ ಆದರೆ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳುವಂಥದ್ದು, ಕೆತ್ತೆ ಆದರೆ ಹೀಗೆ ಕಡಿವಾಗಳ ಮತ್ತು ಹಾಕಿ ಅಥವಾ ಹೀಗೆ ಹುಳಿಯ ಬದಲಿಗೆ ಉಪಯೋಗ ಮಾಡೋದು ಹೇಗೆ ಸಾಕ್ತದೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಮಾಹಿತಿಗಳು ನಿಮಗೆಲ್ಲರಿಗೂ ತುಂಬ ಉಪಯುಕ್ತವಾಗಿದೆ ಅಂತೇಳಿ ಭಾವಿಸ್ತೇನೆ. ಹಳೆಯ ಕಾಲದಲ್ಲಿ ಮಾಡ್ತಿದ್ದಂಥ ಒಂದು ರೀತಿಯ ವಿಷಯ ಇದು, ಇವತ್ತಿನ ಕಾಲದಲ್ಲಿ ಇದು ಮರೆತು ಹೋಗ್ತಾ ಇದೆ. ಎಲ್ಲರಿಗೂ ಕೂಡ ಈ ರೀತಿಯಾಗಿರುವಂಥ ವಿಷಯವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ತಲುಪಿಸಿ ಉಂಡೆ ಹುಳಿಯ ಉಪಯೋಗವನ್ನು ಸರಿಯಾಗಿ ಮಾಡಿ ಸದುಪಯೋಗಪಡಿಸಿ ಅಂತ ಹೇಳುವಂಥದ್ದು. ಹಾಗೆ ನಮಗೆ ಇವತ್ತಿನ ಈ ವಿಷಯವನ್ನು ತಿಳಿಸಿದಂತಹ ಚಕ್ಕಣಕ್ಕೆ ನಾರಾಯಣಣ್ಣ ಹಾಗೂ ಅವರ ಮನೆಯವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.